వెల్కమ్ బ్యాక్ టు గురు వీరభద్రేశ్వర యూట్యూబ్ ఛానల్. ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ದೊಡ್ಡನಾಗಮಂಗಳ ಎನ್ನುವ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರಸ್ವಾಮಿಯ ದರ್ಶನಕ್ಕಾಗಿ ಇಂದು ನಮ್ಮ ಪ್ರಯಾಣ. ಸ್ವಾಮಿಯವರ ದರ್ಶನಕ್ಕಾಗಿ ಈ ಗ್ರಾಮವನ್ನು ತಲುಪಲು ಬೆಂಗಳೂರಿನ ಮೆಜೆಸ್ಟಿಕ್ ಹಾಗೂ ಸಿಟಿ ಮಾರ್ಕೆಟ್ನಿಂದ ಬಸ್ ಸೌಕರ್ಯವೂ ಸಹ ಇದೆ. ವೀಕ್ಷಕರೇ, ಸುಮಾರು 300 ವರ್ಷಗಳ ಇತಿಹಾಸವಿರುವಂತಹ ಈ ದೇವಾಲಯದಲ್ಲಿ ಸ್ವಾಮಿಯವರಿಗೆ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಸುತ್ತಾರೆ. ವೀಕ್ಷಕರೇ, ಪ್ರತಿ ಸೋಮವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನಗಳಲ್ಲಿ ಸ್ವಾಮಿಯವರಿಗೆ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಗಳು ಸಹ ನಡೆಸುತ್ತಾರೆ. ಬೇಡಿ ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ತೀರಿಸುತ್ತಾ ಮಹಿಮಾನ್ವಿತ ಪವಾಡ ಪುರುಷನಾಗಿ ವೀರಭದ್ರಸ್ವಾಮಿಯು ಈ ಗ್ರಾಮದಲ್ಲಿ ನೆಲೆಸಿರುತ್ತಾರೆ. ಇಲ್ಲಿ ವೀರಭದ್ರಸ್ವಾಮಿಯವರ ಸನ್ನಿಧಿಯಲ್ಲಿ ಸ್ವಾಮಿಯವರಿಗೆ ಹರಕೆಯನ್ನು ಮಾಡಿಕೊಂಡರೆ ಅವರ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಇಲ್ಲಿಗೆ ಬರುವಂತಹ ಭಕ್ತರ ಪ್ರಗಾಢ ನಂಬಿಕೆಯಾಗಿರುತ್ತದೆ. ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನ ನಾವು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪವಿರುವಂತಹ ದೊಡ್ಡನಾಗಮಂಗಳ ಎನ್ನುವಂತಹ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೇವೆ. ಬನ್ನಿ ಸ್ನೇಹಿತರೆ, ಇಲ್ಲಿನ ವೀರಭದ್ರಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳುತ್ತಾ ಇಲ್ಲಿನ ಸ್ಥಳ ಪುರಾಣವನ್ನು ಸಹ ತಿಳಿದುಕೊಳ್ಳೋಣ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದೇವಾಲಯವನ್ನು ತಲುಪಲು ದೇವಾಲಯದ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ. ಪ್ರತಿಯೊಬ್ಬರೂ ಕುಟುಂಬದ ಸಮೇತರಾಗಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. ವೀಕ್ಷಕರೇ, ಈ ದೇವಾಲಯದ ಪ್ರಾಂಗಣದಲ್ಲಿ ಹಲವಾರು ದೇವತಾ ವೃಕ್ಷಗಳನ್ನು ಸಹ ನೋಡಬಹುದು. ಈ ದೇವಾಲಯದಲ್ಲಿ ವೀರಭದ್ರಸ್ವಾಮಿಯವರ ಮೂಲ ದೇವರ ವಿಗ್ರಹವನ್ನು ಸಹ ಇಲ್ಲಿ ದರ್ಶನ ಪಡೆಯಬಹುದು. ವೀಕ್ಷಕರೇ, ದೊಡ್ಡನಾಗಮಂಗಲ ಗ್ರಾಮದಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿರುವಂಥ ತುಂಬ ಹಳೆ ಕಾಲದ್ದು ದೇವಸ್ಥಾನ ಇದು. ಸುಮಾರು ಚಾಲುಕ್ಯದ ರಾಜ್ಯದಿಂದ ಓಪನ್ ಆಗಿರೋದಿದು. ಆಮೇಲೆ ಇವಾಗ ನಾವು ಪೂಜೆ ಮಾಡೋಕ್ಕಂದು ಒಂದು 25 ವರ್ಷ ಆಯಿತು. ಅವಾಗಿಂದ ಸೋಮವಾರ ಮಂಗಳವಾರ ದಿನಂಪ್ರತಿ ಪೂಜೆ ನಡೀತಾ ಇದೆ. ಸೋಮವಾರ ಮಂಗಳವಾರ ಸ್ಪೆಷಲ್ ಪೂಜೆ, ಅಮಾವಾಸ್ಯೆ ಹುಣ್ಣಿಮೆಗೆ ಸ್ಪೆಷಲ್ ಪೂಜೆ. ಎಲ್ಲರೂ ಭಕ್ತಾದಿಗಳೆಲ್ಲ ಬರ್ತಾಯಿದ್ದಾರೆ. ಮಕ್ಕಳಾದರೂ ಮಕ್ಕಳಾಗಲ್ಲ ಆಗುತ್ತೆ, ಮದುವೆ ಆದರೂ ಮದುವೆ ಆಗುತ್ತೆ. ತುಂಬ ಪವರ್ಫುಲ್ಲು ದೇವರು ವೀರಭದ್ರಸ್ವಾಮಿ. ಎಲ್ಲರಿಗೂ ಅವ್ರ ಕೋರಿಕೆ ಏನಿದೆ ಎಲ್ಲ ನೆರವೇರುತ್ತೆ. ಎಲ್ಲರೂ ಭಕ್ತಾದಿಗಳು ಬಂದು ಈ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಂತ ಎಲ್ಲರಿಗೂ ಪ್ರಾರ್ಥಿಸ್ತೇನೆ. ಈ ವೀರಭದ್ರಸ್ವಾಮಿ ದೊಡ್ಡನಾಗಮಂಗಲ ಗ್ರಾಮದಲ್ಲಿ ಹಳೆ ಕಾಲದಿಂದಲೂ ನೆಲೆಸಿರ್ತಕ್ಕಂಥದ್ದು. ಫಸ್ಟು
ಹಳೆ ಕಾಲದ ವಿಗ್ರಹ ಇದೆ, ಇದ್ರ ಮೇಲೆ ಅಕ್ಷರಗಳು ಬರೆದಿದ್ದಾರೆ. ಬಟ್ ಆ ಅಕ್ಷರಗಳನ್ನ ಓದೋದಕ್ಕೆ ನಮ್ಮ ಬರ್ತಾ ಇಲ್ಲ. ಅಳಬರ್ನಾರನ್ನು ಕರೆಸಿ ಶಿಲ್ಪಿಗಳನ್ನ ತೋರಿಸ್ಬಿಟ್ಟು ಅವ್ರ ಕೈಯಲ್ಲೇ ಸ್ಟಡಿ ಮಾಡಿಸ್ಬೇಕು. ಪುರಾತನ ಕಾಲದ ವಿಗ್ರಹ ಇದು. ಫಸ್ಟ್ ಇದು ದೇವಸ್ಥಾನ ಇರಲಿಲ್ಲ, ಈ ಚಿಕ್ಕದು ನಾಲ್ಕು ಕಲ್ಲಿಟ್ಬಿಟ್ಟಿದ್ದು ಹೊಲ ಇದು, ಹೊಲದಲ್ಲಿ ನಾಲ್ಕು ಕಲ್ಲಿಟ್ಬಿಟ್ಟು ದೇವ್ರ ವಿಗ್ರಹ ಇಟ್ಟಿದ್ರು ಅಳಬ್ರು. ಆ ಕಾಲದಿಂದ ಇಲ್ಲಿ ದೇವರಿತ್ತು. ಆ ಕಾಲದಿಂದ ನಮ್ಮ ತಾತನವರು ಮುತ್ತಾತವ್ರ ಕಾಲದಿಂದ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಸುಮಾರು ಇಲ್ಲಿ ದೇವಸ್ಥಾನ ಇಲ್ದಿರೋದ್ರಿಂದ ಮಾಸನಹಳ್ಳಿಗೆ ಹೋಗ್ತಾಯಿದ್ರು, ಮಾಸನಹಳ್ಳಿಯಿಂದ ನಂದಿಗೆ ಹೋಗ್ತಾಯಿದ್ರು ಜನ. ಅಲ್ಲೆಲ್ಲ ಇವಾಗ ರೋಡ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟು, ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟು ಜನ ಹೋಗೋಕ್ಕಾಗ್ತಾಯಿಲ್ದಾರೆ. ಇಲ್ಲೇ ನಮ್ಮ ತಂದೆಯವರು ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ಬಿಟ್ಟು ಇಲ್ಲಿ, ಅವ್ರ ಮನಸ್ಸಿಗೆ ಏನು ಬಂದಾಗ ಗೊತ್ತಿಲ್ಲ, ದೇವಸ್ಥಾನ ಕಟ್ಟಬೇಕಂತಂದ್ರು. ಒಂದು ಗೋಡೆ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಗೋಡೆ ಗಂಟೆ ಬಂತು, ಕೆಲಸ ನಿಂತೋಯಿತು. 92-93 ಸ್ಟಾರ್ಟ್ ಮಾಡಿದ್ರು, 2000 ಇಸ್ವಿಯಲ್ಲಿ ಕೆಲಸ ನಿಂತೋಯಿತು. ಆವಾಗ ನಾವು ಎಲೆಕ್ಟ್ರಾನ್ಸಿಟಿಲಿ ಜಾಬ್ ಹೋಗ್ತಾಯಿದ್ವಿ. ಬರಬೇಕಾದ್ರೆ ಇವರು ನಮ್ಮ ಮಿಸಸ್ ಎಲ್ಲ ಇಲ್ಲಿ ಬಂದಿದ್ದರು, ನೋಡಿಬಿಟ್ಟು ಏನು ದೇವಸ್ಥಾನ ಹಿಂಗೆ ಬಿಡಬಾರ್ದು, ಕಮಿಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಆಮೇಲೆ ಒಂದು ಡಿಸೈಡ್ ಮಾಡಿಕೊಂಡು 2003-04 ದೇವಸ್ಥಾನನ ಇನಾಗ್ರೇಷನ್ ಮಾಡಿ ಎಲ್ಲ ಊರು ಸ್ಥಳೀಯ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿಕೊಂಡು ನಾವೆಲ್ಲ ಸಾರ್ವಜನಿಕರೆಲ್ಲ ಸೇರಿಕೊಂಡು ಈ ದೇವಸ್ಥಾನನ 2003-04 ಇನಾಗ್ರೇಷನ್ ಮಾಡಿ ಓಪನ್ ಮಾಡೋಕ್ಕೆ ಅವತ್ತಿಂದ ಇವತ್ತವರೆಗೂ ಪೂಜೆ ಪುರಸ್ಕಾರಗಳು ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಎಲ್ಲರಿಗೂ ನಮಸ್ಕಾರ. ದೊಡ್ಡನಾಗಮಂಗಲ ಗ್ರಾಮ ಎಲೆಕ್ಟ್ರಾನ್ ಸಿಟಿ ಪೋಸ್ಟ್ ಬೆಂಗಳೂರಿಗೆ, ಬೆಂಗಳೂರು 18 ಕಿಲೋಮೀಟ್ರ್ ಗ್ರಾಮದಲ್ಲಿ ಇಲ್ಲಿ ಒಂದು ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು ವರ್ಷಗಳಿಂದ ಟಿಪ್ಪು ಸುಲ್ತಾನ್ ಕಾಲದಿಂದ ಇರೋವಂಥ ದೇವಸ್ಥಾನ ಇದು, ಆದರೆ ಯಾರೂ ಅದನ್ನು ಗುರುತಿಸಿ ಇದು ಮಾಡಿರಲಿಲ್ಲ. ನಾವು ಮದುವೆ ನಮ್ಮ ಮಾವವರು ದೇವಸ್ಥಾನ ಕಟ್ಟಿ ಬಿಟ್ಟಿದ್ದರು, ಆಮೇಲೆ ನಾವು ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿ 2003 ಸ್ಟಾರ್ಟ್ ಮಾಡಿತ್ತು. ನಮ್ಗೆ ತಿಳಿದಿದೆಯೋ ತಿಳಿದಿಲ್ಲವೋ, ಆ ದೇವ್ರ ಆಶೀರ್ವಾದದಿಂದ ನಮಗೆ ಆ ದೇವ್ರ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ಅದು ಎಲ್ಲರಿಗೂ ಸಿಗಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಪ್ರೀತಿ ವಿಶ್ವಾಸದಿಂದ ನಮ್ಮ ಸೇವೆನ ಒಪ್ಪಿ ಅವರು ಇಷ್ಟು ಸೇವೆ, 20 ವರ್ಷ ಆಯಿತು ಆವತ್ತು ಸ್ಟಾರ್ಟ್ ಮಾಡಿದ ಪೂಜೆ. ಇದುವರೆಗೂ ಸಣ್ಣದೋ ದೊಡ್ಡದೋ ನಮ್ಮ ಕೈಯಲ್ಲಿ ಅನುಕೂಲ ಆದಷ್ಟು ನಡ್ಕೊತಾ ಬಂದಿದೆ. ದಿನೇ ದಿನೇ ಹೆಚ್ಚಾದಂತೆಲ್ಲ ಒಂದಕ್ಕಿಂತ ಒಂದು ಇಂಪ್ರೂವ್ ಆಗ್ತಾಯಿದೆ. ಯಾವತ್ತೂ ಹಿಂದೆ ಹೋಗಲಿಲ್ಲ. ಇದೇ ಥರ ಎಲ್ಲ ಜನಗಳ ಮೇಲೆ ದೇವ್ರ ಆಶೀರ್ವಾದ ಇರಲಿ. ನಮ್ಮದವರಿಗೆ ದೇವರು ಅನ್ನೋದನ್ನು ಪ್ರೂಫ್ ಮಾಡಿದ್ದಾರೆ ದೇವರು. ಹಾಗೆ ನಮ್ಮನೆಯಲ್ಲೂ ಅಷ್ಟೇ, ನಮಗೂ ಮಕ್ಕಳಿರಲಿಲ್ಲ, ದೇವಸ್ಥಾನ ಮಾಡಿದ ಮೇಲೇ ನಮಗೂ ಮಕ್ಕಳಾಗಿತ್ತು. ಈಗ ನಮ್ಮ ಮನೆ ಕುಟುಂಬದಲ್ಲಿ 7 ಇದ್ದಾರೆ, ಒಬ್ಬ ಮಗಳು, 6 ಗಂಡು ಮಕ್ಕಳಿದ್ದಾರೆ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ದಾರೆ. ಆಶೀರ್ವಾದ ದೇವ್ರು ನಮಗೆ ಅದು ಕೊಟ್ಟಿದ್ದಾರೆ. ಒಳ್ಳೆ ರೀತಿ ನಾವು ಗುರುತಿಸ್ಕೊಳ್ಳೋಕ್ಕೆ ಸೇವೆ ಮಾಡೋಕ್ಕೆ ಒಂದು ಭಾಗ್ಯ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ನಮ್ಮ ಮಾವ ಇರಬೇಕಿತ್ತು, ಆದರೆ ನಮ್ಮ ಮಾವ ಆಸೆ ಅದು, ಇಷ್ಟು ಅವರ ಇದರಲ್ಲಿ ನಾವು ನಡೆಸ್ಕೊತಾ ಬಂದಿದ್ದೀವಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಪ್ರತಿ ವರ್ಷ ಶಿವರಾತ್ರಿ 3 ಅನ್ನದಾನ ಮಾಡಿಸ್ತೀವಿ, ಹೋಮ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಗ್ರಾಮಸ್ಥರೆಲ್ಲ ಬಂದು ಚೆನ್ನಾಗಿ ಪಾಲ್ಗೊಂಡು ಎಲ್ಲ ಸಹಕರಿಸೋದ್ರಿಂದ ನಮಗೆ ಸೇವೆ ಮಾಡೋಕ್ಕೆ ಅನುಕೂಲ ಆಗ್ತಾಯಿದೆ. ಹೀಗೆ ಈ ದೊಡ್ಡನಾಗಮಂಗಲದಲ್ಲಿ ವೀರಭದ್ರ ದೇವಸ್ಥಾನ ನಾನೀಗ 8 ನೋಡ್ತಾ ಇದ್ದೀನಿ. ಇಲ್ಲಿ ನಡ್ಕೊಂಡಿದ್ದೀವಿ ನಾವು, ನಡ್ಕೊಂಡು ಎಲ್ಲ ಇಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಅವನು ಕೇಳ್ಕೊಂಡೆ ನಾವು ಕೆಲಸ ಮಾಡಿದ್ದೀವಿ. ನಾವು ಚೆನ್ನಾಗಿಟ್ಟಿದ್ದಾರೆ ದೇವರು ವೀರಭದ್ರಸ್ವಾಮಿ. ಮತ್ತು ನಮ್ಮ ಮನೆ ದೇವರು ಬಂದು ವೀರಭದ್ರಸ್ವಾಮಿನೇ, ಕೊಡಚಿ ವೀರಭದ್ರೇಶ್ವರ. ಆದರೂ ನಾವು ಇಲ್ಲಿ ಪ್ರತಿ ಮಂಗಳವಾರ ಬರ್ತೇವೆ. ಇಲ್ಲಿರ್ತಕ್ಕಂಥ ಇವರು ನಮ್ಮ ಮುತ್ತಪ್ಪ ಅವರು ಪೂಜಾರರು ಒಳ್ಳೆ ಇದರಿಂದ ಭಕ್ತರನ್ನು ಇದನ್ನು ಮಾಡ್ಕೊಳ್ತಾರೆ, ಮತ್ತು ಅವ್ರ ಹತ್ರ ಒಳ್ಳೆ ಇದನ್ನು ಇಟ್ಕೊಳ್ತಾರೆ ಅವರು ಮಾತುಕತೆ, ಮತ್ತು ಎಲ್ಲ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಅವರು ಏನು ನಮಗೆ ದೇವರು ಏನು ಭಕ್ತಿ ನಾವು ಬೇಡ್ಕೊಳ್ತೇವೆ ಅದು ಇಲ್ಲಿವರೆಗೆ ನಮಗೆ ನಡೆಸ್ಕೊಟ್ಟಿದ್ದಾರೆ ದೇವರು. ಈ ಯಾವುದು ನಮ್ಮನ್ನು ಬಿಟ್ಟಿಲ್ಲ, ನಾವು ಏನು ಕೇಳ್ತೇವೆ ಅದನ್ನು ಕೊಡ್ತಾರೆ. ಅದು ಇದು ಸುಮಾರು ದಿವಸದಿಂದ ನಡೀತಾ ಇದೆ. ವರ್ಷಕ್ಕೆ ಒಂದು ಸಾರಿ ಹೊಚ್ಚಿಲ ಹುಣ್ಣಿಮೆ ಟೈಮಲ್ಲಿ ಇಲ್ಲಿ ಕಾರ್ತಿಕೋತ್ಸವ ನಡೀತದೆ, ಅನ್ನ ಸಂತರ್ಪಣೆ ನಡೀತದೆ, ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಇಲ್ಲಿ ಸುಮಾರು ಎಲ್ಲ ದೇವರ ಸೇವೆ ಮಾಡ್ತಾರೆ. ಅವ್ರಿಗೆ ದೇವರು ಎಲ್ಲ ಚೆನ್ನಾಗಿ ಇದು ಮಾಡಲಿ. ಮತ್ತು ಬರ್ತಕ್ಕಂಥ ಭಕ್ತರು ಸಹಿತ ಎಲ್ಲ ಜನ ಬರ್ತಾರೆ, ಬಂದು ಅವರವರ ಭಕ್ತಿನ ವಹಿಸ್ಕೊಂಡು. ಅಮಾಸಿಗಂತೂ ಸುಮಾರು ಜನ ಬರ್ತಾರೆ, ಎಲ್ಲ ಪೂಜೆ ಇಟ್ಕೊಳ್ತಾರೆ, ರುದ್ರಾಭಿಷೇಕ ನಡೀತದೆ, ಏನೆಲ್ಲ ಪೂಜೆಗಳಲ್ಲಿ ಸಂಪೂರ್ಣವಾಗಿ ಪೂಜಾರರು ಅವ್ರಿಗೆ ಸಲಹೆ ಕೊಟ್ಟು ನೀವು ಇದ್ದಂಥ ಅದು ಏನು ಮಾಡಬೇಕು, ಹಿಂಗೆ ತರಬೇಕು, ಹಿಂಗೆ ಮಾಡಬೇಕು ಎಲ್ಲ ವಹಿಸಿ ಮಾಡ್ತಾರೆ, ಎಲ್ಲ ನಡೆಸ್ಕೊಟ್ಟಿದ್ದಾನೆ ದೇವರು. ಮತ್ತು ದೊಡ್ಡನಾಗಮಂಗಲ ಸಮಸ್ತ ಜನರು ಇಲ್ಲಿ ಎಲ್ಲ ಬಂದು ಪ್ರತಿ ಇದು ಮಾಡ್ತಾರೆ. ಮತ್ತು ಅವರು ಇನ್ನೂ ಮುಂದೆ ಬರಲಿ,
ನಮ್ಮ ದೇವಸ್ಥಾನ ಇನ್ನೂ ದೊಡ್ಡದಾಗಲಿ ಅಂತೇಳಿ ನಾನು ಬೇಡಿಕೊಂಡು ನನ್ನ ಒಂದು ಎರಡು ಮಾತು ಮಾತಾಡೋಕ್ಕೆ ಇಲ್ಲಿ ಅವಕಾಶ ಮಾಡಿದಂಥ ಶ್ರೀಯುತ ರುದ್ರಪ್ಪ ಅವರಿಗೆ ಹಾಗೂ ಜಯಲಕ್ಷ್ಮಿ ಅವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸಿ ಹಾಗೂ ದೇವರಿಗೆ ಆಶೀರ್ವಾದ ಪಡೆದು ಅವ್ರನ್ನೂ ಎಲ್ಲ ಚೆನ್ನಾಗಿಡಲಿ, ಎಲ್ಲ ಕುಟುಂಬಸ್ಥರನ್ನ ಚೆನ್ನಾಗಿಡಲಿ ಅಂತ ಬೇಡಿಕೊಂಡು ನನಗೆ ಎರಡು ಮಾತಾಡೋದಕ್ಕೆ ಇಲ್ಲಿ ಅವಕಾಶ ನೀಡಿದ್ದಾರೆ. ಅವ್ರಿಗೆ ಸಹ ನನ್ನ ಅಭಿನಂದನೆ ಸಲ್ಲಿಸಿ ನಾನು ನಿಮ್ಮದು ಎರಡು ಮಾತು ಮುಗಿಸ್ತೇನೆ. ಈ ದೇವಾಲಯದಲ್ಲಿ ವಿಡಿಯೋ ಮಾಡಲು ಸಹಕಾರ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ ಕಡೆಯಿಂದ ವಿಶೇಷ ಧನ್ಯವಾದಗಳು. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀರಭದ್ರಸ್ವಾಮಿ ದೇವಾಲಯಗಳ ದರ್ಶನಕ್ಕಾಗಿ ನಮ್ಮ ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಜೈ ವೀರಭದ್ರೇಶ್ವರ.